ಮೇಲೆ ಬರೋರು ಹೆಲ್ಮೆಟ್ ಹಾಕ್ತಿರೋ ಅವರು ನೀವು ವೇಟ್ ಕೊಡ್ತಾ ಇದ್ದೀರಾ ಪೊಲೀಸ್ ಇಲ್ಲ ರಾಜ್ ನ್ಯೂಸ್ ರಾಜ್ ನ್ಯೂಸ್ ವಾಹನ ಸವಾರರಿಗೊಂದು ವಿಶೇಷವಾದಂಥ ಒಂದು ಮನವಿ ಇದೆ. ಏನಪ್ಪ ಅದಂದರೆ, ನೀವೇನಾದರೂ ಇನ್ಮುಂದೆ ಸಿಗ್ನಲ್ ಜಂಪ್ ಮಾಡೋದಾಗಲಿ, ಒನ್ ವೇನಲ್ಲಿ ಬರೋದಾಗಲಿ, ನೋ ಪಾರ್ಕಿಂಗ್ಗಳಲ್ಲಿ ತಮ್ಮ ಬೈಕ್ಗಳನ್ನು ನಿಲ್ಲಿಸಿ ಗಂಟಾನೆಗಟ್ಟಲೆ ಎಲ್ಲಾದರೂ ಹೊರಗಡೆ ಹೋದರೆ ನಿಮ್ಮ ಗಾಡಿಯ ವಿರುದ್ಧ ಒಂದು ಕೇಸ್ ಬೀಳುತ್ತೆ. ಅಯ್ಯೋ, ಇಷ್ಟು ದಿವಸನೂ ಕೇಸ್ ಆಗ್ತಾಯಿದ್ರಲ್ಲ ಸರ್, ಈಗೇನು ಹೊಸದಾಗಿ ಹೇಳ್ತಾ ಇದ್ದೀರಾ ಅಂತ ಇದ್ದೀರಾ? ಸೊ ಈ ಒಂದು ಪ್ರಕರಣ ಏನಾಗುತ್ತೆ ಅಂದರೆ, IPC ಸೆಕ್ಷನ್ 283 ಅಡಿಯಲ್ಲಿ ಒಂದು ಕೇಸನ್ನು ದಾಖಲು ಮಾಡ್ತಾರೆ. ಈ ಒಂದು ಪ್ರಕರಣ ನಿಮ್ಮ ಗಾಡಿಯ ಮೇಲೆ ದಾಖಲಾದರೆ ಗಾಡಿಯನ್ನು ಸೀಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಪೊಲೀಸ್ನವರಿಗೆ ಇರುತ್ತೆ. ಈಗಾಗಲೇ ಏನು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಫೈನನ್ನು ಕಟ್ಟಿ ಅಲ್ಲಿಂದ ನೀವು ಹೋಗುವಂಥ ಸಾಧ್ಯತೆಗಳು ಇರ್ತಾ ಇತ್ತು. ಆದರೆ ಇನ್ಮುಂದೆ ಆ ಥರ ಆಗೋದಿಲ್ಲ. ಒಂದು ವೇಳೆ ಒಂದನೇ ಬಾರಿ ಅಥವಾ ಎರಡನೇ ಸಾರಿ ಏನಾದರೂ ನೀವು ಆ ರೀತಿ ಆದರೆ ಪೊಲೀಸ್ನವ್ರು ಎಕ್ಸ್ಕ್ಯೂಸ್ ಕೊಡಬಹುದೇನೋ. ಆದರೆ ಮೂರನೇ ಬಾರಿ ಏನಾದರೂ ಇದನ್ನೇ ಪುನರಾವರ್ತನೆ ಆದರೆ ಆ ಒಂದು ಕೇಸನ್ನು FIR ಕೂಡ ದಾಖಲಿಸ್ಕೊಳ್ತಾರೆ, ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಗಾಡಿಯಿಂದ ಟ್ರಾಫಿಕ್ ನೋ ಪಾರ್ಕಿಂಗಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಆತನ ವಿರುದ್ಧ ಆ ಗಾಡಿಯ ಮೇಲೆ ಆ ಗಾಡಿ ಓನರ್ ಯಾರಿರ್ತಾನೆ ಆತನ ಮೇಲೆ ಒಂದು ಕೇಸನ್ನು ದಾಖಲಿಸಿ ಮಾಡ್ತಾರೆ, ಆಗ ಗಾಡಿಯನ್ನು ಸೀಸ್ ಮಾಡ್ತಾರೆ. ನೀವು ಆ ಗಾಡಿಯನ್ನು ಬಿಡಿಸ್ಕೊಳ್ಬೇಕಂತ ಹೇಳಿದ್ರೆ ನೀವು ಪೊಲೀಸಲ್ಲಿ ಆ ಸ್ಟೇಷನಲ್ಲೇ ಕೂಡ ಬೇಲನ್ನು ಕೊಡ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ನೀವು ಅದಕ್ಕೆ ದಂಡ ಏನಿದೆ ದಂಡವನ್ನು ಪಾವತಿಯನ್ನು ಮಾಡಬೇಕು, ತದನಂತರ ಪೊಲೀಸ್ನವರು ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸೊ ಅಲ್ಲಿ ಆ ಕೇಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಟೇಷನ್ನ ಆ ಕೋರ್ಟ್ PC ಏನಿರ್ತಾರೆ ಅವರ ಅದನ್ನು ನೋಡ್ಕೊಳ್ಳುವಂಥದ್ದು. ಆದರೆ ಒಂದು ಬಾರಿ ಅಥವಾ ಎರಡು ಬಾರಿ ಇದು ಪುನರಾವರ್ತನೆ ಆಗ್ತಾಯಿದ್ರೆ ಇದು ನಿಮ್ಮ DL ತೊಂದರೆ ಆಗುತ್ತೆ. ಅಂತೇಳಿದ್ರೆ DL ಕೂಡ ಸೀಸ್ ಮಾಡುವಂಥದ್ದು, ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ಕೂಡ ಈ ಒಂದು IPC ಸೆಕ್ಷನ್ ಅಡಿಯಲ್ಲಿ ಬರುವಂಥದ್ದು. ಸೊ ಈಗಾಗಲೇ ಏನು ಟೋಯಿಂಗ್ ಇತ್ತೋ, ಟೋಯಿಂಗ್ನ ಒಂದು ಸಂಸ್ಕೃತಿ ಏನಿತ್ತು ಅದರ ವಿರುದ್ಧ ಸಾರ್ವಜನಿಕ ವಲಯಗಳಲ್ಲಿ ಭಾಳಷ್ಟು ವ್ಯಾಪಕವಾದಂತಹ ಒಂದು ಟೀಕೆ ಅಥವಾ ಪ್ರತಿಭಟನೆ ಕೂಡ ಮಾಡಿದರು. ಲಕ್ಷಾಂತರ ರೂಪಾಯಿ ಬಂಡವಾಳನ ಹಾಕಿ ನಾವು ಗಾಡಿಗಳನ್ನು ನಿಲ್ಲಿಸಿರ್ತೀವಿ, ಒಂದು 2 ನಿಮಿಷ ಬರೋ ತಡ ಆದರೂ ಕೂಡ ಟೋಯಿಂಗ್ ಮಾಡುವಂತಹ ಸಿಬ್ಬಂದಿ ಏನಿದ್ದಾರೆ ತಮ್ಮ ಮನಸ್ಸೋ ಇಚ್ಛೆ ಆ ಗಾಡಿಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಆ ಗಾಡಿಗೆ ಡ್ಯಾಮೇಜ್ ಆಗುತ್ತೆ, ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಕೇರ್ ಕೂಡ ಮಾಡೋದಿಲ್ಲ. ಕನಿಷ್ಠ ಒಂದು 2-3 ಬಾರಿ ಅನೌನ್ಸ್ ಆದರೂ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಈ ಎಲ್ಲ ಗೊಂದಲಗಳು ಮತ್ತು ಸಾರ್ವಜನಿಕ ಮತ್ತು ಈ ಟೋಯಿಂಗ್ ಸಿಬ್ಬಂದಿಯ ನಡುವೆ ಆದಂತಹ ಗಲಾಟೆಗಳೇನಿದೆ ಇದನ್ನು ಎಲ್ಲೋ ಒಂದು ಕಡೆ ತಿಳಿ ಮಾಡಬೇಕಂತ ಹೇಳಿ ಆ ಟೋಯಿಂಗ್ ಅನ್ನೋದನ್ನು ನಿಲ್ಲಿಸಿದ್ದಾರೆ. ಸೊ ಈಗ ಅದನ್ನೇ ಬಿಟ್ಟಂಥ ಸಂದರ್ಭದಲ್ಲಿ ಅದನ್ನೇ ಕೂಡ ಇವರು ಆ ಒಂದು ಎನ್ಕೇಶ್ ಮಾಡ್ಕೊಳ್ಳುವಂತಹ ಅವಕಾಶಗಳು ಬಂದಿರೋದ್ರಿಂದ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಒಂದು ಟೋಯಿಂಗ್ ಬದಲಾಗಿ ಈಗ FIR ದಾಖಲು ಮಾಡುವಂತಹದ್ದು, ಅಂದರೆ ಅಲ್ಲೇ ಗಾಡಿಯನ್ನು ಸೀಸ್ ಮಾಡುವಂತಹ ಕೆಲಸಕ್ಕೂ ಕೂಡ ಪೊಲೀಸ್ನವರು ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ನೀವೇನಾದರೂ ಇಂತಹ ಒಂದು ಆಲೋಚನೆಗಳು ನಿಮ್ಮಲ್ಲಿದ್ದರೆ, ಈಗ ಯಾರೂ ಪೊಲೀಸ್ನವ್ರು ನೋಡ್ತಾ ಇಲ್ಲ, ನಾವು ಸಿಗ್ನಲ್ ಜಂಪ್ ಮಾಡ್ಬೋದು ಅಥವಾ ಒನ್ ವೇನಲ್ಲಿ ಹೋಗ್ಬೋದು ಯಾರಿಲ್ಲ ಅಂತ ಏನನ್ನು ಅಂದ್ಕೊಂಡ್ರೆ, ಸಿಗ್ನಲ್ಗಳಲ್ಲಿರುವಂಥ ಹೈಟೆಕ್ ಕ್ಯಾಮ್ರಾಗಳಲ್ಲೇನಿದೆ ಅಲ್ಲಿ ನಿಮ್ಮ ಗಾಡಿಗಳ ನಂಬರ್ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಆ ಆಧಾರದ ಮೇಲೆ ತಮ್ಮ ಮೇಲೆ ಕೇಸನ್ನು ಕೂಡ ದಾಖಲನವನ್ನು ಮಾಡ್ತಾರೆ. ಸೊ ಯಾವುದಕ್ಕೂ ನೀವು ಗಾಡಿಗಳನ್ನು ಓಡಿಸುವಂಥ ಮುಂಚೆ ಒಂದು ಸಾರಿ ಯೋಚನೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಕೂಡ ಇಂಥ ಕೇಸ್ ದಾಖಲೆಗಳಾದರೂ ಆಶ್ಚರ್ಯ ಇಲ್ಲ. ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದರ ಜೊತೆಗೆ ಸುರಕ್ಷಿತವಾಗಿ ಚಾಲನೆ ಮಾಡಿ ಅನ್ನೋದು ಕೂಡ ನಮ್ಮ ಮನವಿ.